ವೀಕ್ಷಕರೇ, ನೀವಾಗಲೇ ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಸ್ಕ್ರಾಮ್ 411 ರಿವ್ಯೂ ನೋಡೇ ಇರ್ತೀರಾ. ಬಿಗ್ ರಾಕ್ ಡಾಟ್ ಪಾಕಲ್ಲಿ ನಾವು ಈ ಬೈಕ್ನ ರಿವ್ಯೂ ಮಾಡಿದ್ವಿ. ಬಟ್ ಈಗ ನಿಮಗೆ ಈ ಒಂದು ಬೈಕ್ನ ಟಾಪ್ 5 ಫೀಚರ್ಸ್ ಮತ್ತು ಎರಡು ಫೀಚರಲ್ಲಿ ಏನು ಬೆಟರ್ ಆಗಿರ್ಬೋದಾಗಿತ್ತು ಅಂತ ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. You might not wanna get close. We a little wild war. Covered in tattoos. Run it up, taking all the views. ಈ ಒಂದು ಸ್ಕ್ರಾಮ್ 411 ಗೆ ಹಿಮಾಲಯನ್ ಅಡ್ವೆಂಚರ್ ಮೋಟರ್ಸೈಕಲ್ ಲುಕ್ ಏನಿದೆ ಅದೇ ಸೇಮ್ ಲುಕ್ನ ಮೇಂಟೈನ್ ಮಾಡಿದ್ದಾರೆ. ಸೇಮ್ ನಿಮಗೆ ಟ್ಯಾಂಕ್ ಸಿಗುತ್ತೆ, ಆ್ಯಂಡ್ ನಿಮಗೆ ಶ್ರೌಡ್ಸ್ ಏನಿದೆ ಸೈಡಲ್ಲಿ ಅದು ಕೂಡ ತುಂಬ ಸೇಮ್ ಡಿಸೈನಲ್ಲಿ ಸಿಗುತ್ತೆ. ಬಟ್ ಸ್ವಲ್ಪ ಲಿಲ್ ಡೀಟೇಲ್ಸ್ ಚೇಂಜ್ ಮಾಡಿದ್ದಾರೆ. ಅದು ನಿಮಗೆ ಇವಾಗ ಒಂದು ಫುಲ್ ಕ್ಯಾರಿಯರ್ ಏನು ಬರ್ತಾ ಇತ್ತು ಅದಿಲ್ಲ. ಸೊ ವೆಯ್ಟ್ ಸೇವಿಂಗ್ ಆಗಿದೆ ಅಲ್ಲಿ. ಇವಾಗ ನಿಮಗೆ ಎರಡು ಸ್ಮಾಲ್ ಪ್ಯಾನಲ್ಸ್ ಈ ಥರ ನೋಡೋಕ್ಕೆ ಸಿಗುತ್ತೆ ಎರಡೂ ಕಡೆ. ಮತ್ತು ಇಲ್ಲಿ ಇರೋ ಒಂದು ಸೈಡ್ ಕವರ್ ಏನಿದೆ ಅಲ್ಲಿ ಕೂಡ ನಿಮಗೆ ಒಂದು ಎರಡು ಸ್ಲಾಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಆ್ಯಂಡ್ ಫೈನಲ್ ಆಗಿ ನಿಮಗೆ ಹಿಂದೆ ಏನಿದೆ ರೇರ್ ಸೆಕ್ಷನಲ್ಲಿ ನಿಮಗೆ ಒಂದು ಲಗೇಜ್ ರ್ಯಾಕ್ ಬರ್ತಾ ಇತ್ತು. ಇದೊಂದು ಸ್ಕ್ರಾಮ್ಲಾ ಮೋಟರ್ಸೈಕಲ್ ಆಗಿರೋದ್ರಿಂದ ಇವಾಗ ಆ ಲಗೇಜ್ ರ್ಯಾಕ್ ಬರೋಲ್ಲ, ಒಂದು ನೀಟ್ ಆ್ಯಂಡ್ ಟೈಡಿ ನಿಮಗೆ ಒಂದು ಗ್ರ್ಯಾಬ್ ಹ್ಯಾಂಡಲ್ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡ್ತಾ ಫಸ್ಟ್ ನಿಮಗೆ ಇದರ ಒಂದು ಎಕ್ಸಾಸ್ಟ್ ನೋಟ್ನ ಕೇಳಿಸ್ತೀನಿ, ಬನ್ನಿ. ಕೇಳಿದ್ರಲ್ಲ ಇವಾಗ ಒಂದು ಎಕ್ಸಾಸ್ಟ್ ನೋಟ್. ಇದರಿಂದ ಒಂದು ಥ್ರೋಟಿ ಆ್ಯಂಡ್ ಬೇಸಿ ಎಕ್ಸಾಸ್ಟ್ ನೋಟ್ ಖಂಡಿತ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಹಿಮಾಲಯನಲ್ಲಿ ಏನಿತ್ತು ಸಿಮಿಲರ್ ಎಕ್ಸಾಸ್ಟ್ ನೋಟ್ ಇದೆ ಇದರಲ್ಲಿ. ನೆಕ್ಸ್ಟ್ ಇವಾಗ ಇದರ ಕಲರ್ ಆಪ್ಷನ್ಸ್ ಮತ್ತು ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. ಸೊ ಮಾತಾಡ್ತಾ ನಿಮಗೆ ಈ ಒಂದು ಸ್ಕ್ರಾಮ್ 411ನಲ್ಲಿ ಬಹಳಷ್ಟು ಕಲರ್ ಆಪ್ಷನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಸಿಂಗಲ್ ಆ್ಯಂಡ್ ಡ್ಯುಯಲ್ ಟೋನ್ ಕಲರ್ ಆಪ್ಷನ್ಸ್ಗಳಿದೆ. ಈ ನಿಮ್ಮ ಮುಂದೆ ಏನು ನೋಡ್ತಾ ಇದ್ರು ವೈಟ್ ಫ್ಲೇಮ್ ಕಲರ್, ಇದು ಟಾಪ್ ಎಂಡ್ ಮಾಡೆಲ್. ಬಟ್ ನಿಮಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಗ್ರಾಫೈಟ್ ಬ್ಲೂ, ಗ್ರಾಫೈಟ್ ಯೆಲ್ಲೋ ಆ್ಯಂಡ್ ಗ್ರಾಫೈಟ್ ರೆಡ್ ಸಿಗುತ್ತೆ. ಅದು ಬೇಸಿಕ್ ಕಲರ್ ಆಪ್ಷನ್ಸ್. ಅದು ರುಪೀಸ್ 2.05 lakh ಪ್ರೈಸ್ ಆಗಿದೆ. ನೆಕ್ಸ್ಟ್ ಇದರ ಕಲರ್ ಆಪ್ಷನ್ಸಲ್ಲಿ ಬ್ಲೇಸಿಂಗ್ ಬ್ಲ್ಯಾಕ್ ಮತ್ತು ಸ್ಕೈಲೈನ್ ಬ್ಲೂ ಅಂತ ಬರುತ್ತೆ. ಆ ಎರಡು ಕಲರ್ ಆಪ್ಷನ್ಸ್ನ ಪ್ರೈಸ್ 2.07 lakh ಎಕ್ ಶೋರೂಮ್. ನೆಕ್ಸ್ಟ್ ಇದರಲ್ಲಿ ನಿಮಗೆ ವೈಟ್ ಫ್ಲೇಮ್ ಈ ಮಾಡೆಲ್ ಮತ್ತು ಇದರ ನೆಕ್ಸ್ಟ್ ಮಾಡೆಲ್ ಸಿಲ್ವರ್ ಸ್ಪಿರಿಟ್ ಅಂತ ಬರುತ್ತೆ. ಸೊ ಅದೆರಡಕ್ಕೂ ಪ್ರೈಸಿಂಗ್ 2.11 lakh ಎಕ್ ಶೋರೂಮ್. ಸೊ ಇದರ ಪ್ರೈಸಿಂಗ್ ಆ್ಯಕ್ಚುಲಿ 3000 rupees ಜಾಸ್ತಿ ಆಗಿದೆ ಲಾಂಚ್ ಆದ ನಂತರ. ಸೊ ಅರೌಂಡ್ 3 to 4 months ಲಾಂಚ್ ಆದ ನಂತರನೇ ರಾಯಲ್ ಎನ್ಫೀಲ್ಡ್ ಅವರು ಇದರ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಇವಾಗ. ನೆಕ್ಸ್ಟ್ ಇವಾಗ ಇದರ ಇನ್ನೂ ಒಂದು ಟಾಪ್ ಫೀಚರ್ ಬಗ್ಗೆ ಬರೋಣ, ಅದು ಇದರ ಸೀಟ್ಸ್. ಎಸ್, ನಿಮಗೆ ಇವಾಗ ಸಿಂಗಲ್ ಪೀಸ್ ಸೀಟ್ ಸಿಕ್ಕಿದೆ, ಹಿಮಾಲಯನಲ್ಲಿ ನಿಮಗೆ ಸ್ಪ್ಲಿಟ್ ಸೀಟ್ ಸಿಗ್ತಾ ಇತ್ತು. ಬಟ್ ಸ್ಟಿಲ್ ತುಂಬ ಕಂಫರ್ಟಬಲ್ ಆಗಿದೆ ಸೀಟ್ಸು, ವೆಲ್ ಕುಷನ್, ನೀವು ಲಾಂಗ್ ಜರ್ನಿ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ನಿಮಗೆ ನಿಂತ್ಕೊಂಡು ಓಡಿಸೋದಕ್ಕೆ ಕೂಡ ಯಾವುದೇ ಥರದ ತೊಂದರೆ ಆಗಲ್ಲ, ಆರಾಮಾಗಿ ನಿಂತ್ಕೊಂಡು ಕೂಡ ಓಡಿಸ್ಬೋದು. ಹ್ಯಾಂಡ್ ಬಾರ್ ಒಳ್ಳೆ ಪೊಸಿಷನಲ್ಲಿ ನಿಮಗೆ ಸೆಟ್ ಮಾಡಿದ್ದಾರೆ. ಒಂದು ಸಿಂಗಲ್ ಪೀಸ್ ಸೀಟ್ ಜೊತೆಗೆ ಇದರ ಒಂದು ಸೀಟ್ ಹೈಟ್ ಏನಿದೆ ರೈಡರ್ ಸೀಟ್ ಹೈಟ್, ಅದು ಕೂಡ 5 mm ಲೋವರ್ ಆಗಿದೆ ಬಿಕಾಸ್ ಆಫ್ ಸ್ಮಾಲರ್ ವೀಲ್ಸ್. ಇವಾಗ ಇದರ ಸೀಟ್ ಹೈಟ್ 795 mm, ಹಿಮಾಲಯನ್ ನಿಮಗೆ ಇದಕ್ಕಿಂತ 5 mm ಜಾಸ್ತಿ ಇದೆ. ನೆಕ್ಸ್ಟ್ ಇವಾಗ ಇದರ ಒಂದು ಟಾಪ್ ಫೀಚರ್ ಬಗ್ಗೆ ಮಾತಾಡೋಣ, ಅದು ಇದರ ಟ್ರಿಪ್ಪರ್ ನ್ಯಾವಿಗೇಷನ್. ಎಸ್, ನಿಮಗೆ ಒಂದು ಟ್ರಿಪ್ಪರ್ ನ್ಯಾವಿಗೇಷನ್ ಸಿಗುತ್ತೆ, ನಿಮ್ಮ ಫೋನ್ನ ಮುಖಾಂತರ ಅದರಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ನಿಮ್ಮ ಡೈರೆಕ್ಷನ್ಸ್ ಟರ್ನ್ ಬೈ ಟರ್ನ್ ಡೈರೆಕ್ಷನ್ಸ್ ಅದರಲ್ಲಿ ಕೊಡುತ್ತೆ. ಅಕಸ್ಮಾತ್ ನೀವು ಅದನ್ನು ಯೂಸ್ ಮಾಡ್ತೀರಾ ಅಂದರೆ ಸ್ಟ್ಯಾಂಡರ್ಡ್ ಆಗಿ ಕ್ಲಾಕ್ ತೋರಿಸುತ್ತೆ ಅದರಲ್ಲಿ. ಈ ಒಂದು ನ್ಯಾವಿಗೇಷನ್ ಯೂನಿಟ್ ಏನಿದೆ ಅದು ಆಪ್ಷನಲ್ ಆಕ್ಸೆಸರಿ, ನಿಮಗೆ ಈ ಬೈಕ್ ಜೊತೆ ಸ್ಟ್ಯಾಂಡರ್ಡ್ ಆಗಿ ಬರೋಲ್ಲ. ಅರೌಂಡ್ 5000 rupees ಜಾಸ್ತಿ ಆಗುತ್ತೆ ಆಪ್ಷನಲ್ ಆಕ್ಸೆಸರಿ ತೊಗೊಂತು ಅಂತಂದರೆ. ಬಟ್ ಸ್ಟಿಲ್ ನಿಮಗೆ ಒಂದು ನ್ಯಾವಿಗೇಷನ್ ಅಷ್ಟೇ ಇದರಲ್ಲಿ ಬರೋದು. ಇನ್ನೂ ಒಂದು ಸ್ವಲ್ಪ ಫೀಚರ್ಸ್ ಇಂಟಿಗ್ರೇಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇನ್ಸ್ಟೆಂಟೇನಿಯಸ್ ಫ್ಯೂಲ್ ಎಫಿಷಿಯನ್ಸಿ, ಅದನ್ನು ತುಂಬ ಚೆನ್ನಾಗಿರೋದು. ನೆಕ್ಸ್ಟ್ ಕೊನೆಯದಾಗಿ ಇದರ 5th ಟಾಪ್ ಫೀಚರ್ಗೆ ಹೋಗೋಣ, ಅದು ಇದರ ವೀಲ್ಸ್. ಎಸ್, ನಿಮಗೆ ಇವಾಗ ಒಂದು ಸ್ಮಾಲರ್ 19-inch ವೀಲ್ ಸಿಗುತ್ತೆ. ಹಿಮಾಲಯನಲ್ಲಿ ನಿಮಗೆ 21-inch ಫ್ರಂಟ್ ವೀಲ್ ಸಿಗ್ತಾ ಇತ್ತು. ಬಟ್ ಇವಾಗಿರೋ 19-inch ವೀಲ್ಸಿಂದ ಏನಾಗುತ್ತೆ, ನೀವು ಗ್ರೌಂಡ್ಗೆ ಸ್ವಲ್ಪ ಲೋವರ್ ಹಾಕ್ಕೊಡ್ತೀರ, ಆವಾಗ ಒಂದು ರೋಡ್ ಏನಿದೆ ಅದರದ್ದು ಫೀಲ್ ಏನಿದೆ ಅದು ನಿಮಗಿನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಹ್ಯಾಂಡ್ಲಿಂಗ್ ಕೂಡ ತುಂಬ ಈಸಿ ಆಗುತ್ತೆ, ಎಸ್ಪೆಷಲಿ ಫಾರ್ ಫಸ್ಟ್ ಟೈಮ್ ಬಯರ್ಸ್. ಏನಿದೆ ಹಿಮಾಲಯನ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಓಡಿಸೋದಕ್ಕೆ, ಬಟ್ ಸ್ಕ್ರಾಮಲ್ಲಿ ನಿಮಗೆ ಯಾವ ಥರದ ಪ್ರಾಕ್ಟೀಸ್ ಬೇಕಾಗಲ್ಲ. ರೆಗ್ಯುಲರ್ ಸ್ಟ್ಯಾಂಡರ್ಡ್ ಬೈಕ್ ಏನಿದೆ ಅದೇ ಥರನೇ ಯೂಸ್ ಮಾಡ್ಬೋದು. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಕಡಿಮೆ ಆಗಿಲ್ಲ, ಅರೌಂಡ್ 10 mm ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ನಿಮಗೆ ಆಫ್ ರೋಡ್ ಮತ್ತು ಆನ್ ರೋಡ್ ತುಂಬ ಕಂಫರ್ಟೇಬಲ್ ರೈಡ್ ಕೊಡುತ್ತೆ ಇದರಲ್ಲಿ. ಸೊ ಇದು ಈ ಒಂದು ಸ್ಕ್ರಾಮ್ 411ನಲ್ಲಿ ಟಾಪ್ 5 ಫೀಚರ್ಸ್ ನನ್ನ ಪ್ರಕಾರ. ನೆಕ್ಸ್ಟ್ ಇದರಲ್ಲಿ ಏನು ಚೆನ್ನಾಗಿರ್ಬೋದಾಗಿತ್ತು ಅಂತ ಇವಾಗ ಹೇಳ್ತೀನಿ. ಸೊ ಫಸ್ಟ್, ಇದರಲ್ಲಿ ಇರೋ ಒಂದು ಇಂಜಿನ್. ಎಸ್, ನಿಮಗೆ ಇವಾಗ ಈ ಒಂದು ಇಂಜಿನಲ್ಲಿ ಸೇಮ್ ಹಿಮಾಲಯನ್ ಇಂಜಿನ್ ಏನಿದೆ ಸೇಮ್ ಕೊಟ್ಟಿದ್ದಾರೆ. ಯಾವುದೇ ಥರದ ಗೇರ್ ರೇಷೋಸಲ್ಲೂ ಚೇಂಜ್ ಇಲ್ಲ, ಯಾವುದೇ ಥರದ ಸ್ಪ್ರಾಕೆಟಿಂಗಲ್ಲೂ ಚೇಂಜ್ ಇಲ್ಲ, ಸೇಮ್ ಎಲ್ಲ ಸೆಟಪ್ ನಿಮಗೆ ಸಿಗೋದು. 24 BHP ಮತ್ತು 32 Nm ಆಫ್ ಟಾಕ್, 5-speed ಗೇರ್ ಬಾಕ್ಸ್ ಮತ್ತು ಸ್ಟ್ಯಾಂಡರ್ಡ್ ಕ್ಲಚ್ ಸಿಗುತ್ತೆ ನಿಮಗೆ. ಇದರಲ್ಲಿ ಒಂದು ಸ್ಲಿಪ್ಪರ್ ಕ್ಲಚ್ ಕೂಡ ಕೊಟ್ಟಿಲ್ಲ, ಅವರು ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಆ್ಯಂಡ್ ಇಂಜಿನ್ ಏನಿದೆ ನಿಮಗೆ ಟಾರ್ಕ್ ಚೆನ್ನಾಗಿ ಕೊಟ್ಟರೂ, ಲೋ ಆ್ಯಂಡ್ ಟಾರ್ಕ್ ಚೆನ್ನಾಗಿ ಬಂದ್ರೂ ಆಫ್ ರೋಡಲ್ಲಿ ನೀವು ಹೈವೇ ಕ್ರೂಸಿಂಗ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆಂತಂದರೆ ಇದರ ಕ್ರೂಸಿಂಗ್ ಸ್ಪೀಡ್ ಅರೌಂಡ್ 90-100 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದಕ್ಕೆ ಮೇಲೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಇಂಜಿನಲ್ಲಿ. ಸೊ ಇಂಜಿನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ನೊಂದು ಚೂರು ಬೇಕಾಗಿತ್ತು ಬಿಕಾಸ್ ಆಫ್ ಇಟ್ಸ್ ನ್ಯೂ ಕಾಂಪಿಟಿಷನ್.
ನೆಕ್ಸ್ಟ್ ಕೊನೆಯದಾಗಿ ಇದರಲ್ಲಿ ಒಂದು ಗುಡ್ ಟು ಹ್ಯಾವ್ ಫೀಚರ್ ಇರಬೇಕಾಗಿತ್ತು, ಅದು ಇದರ ಟ್ಯಾಕೋಮೀಟರ್. ಎಸ್, ಹಿಮಾಲಯನಲ್ಲಿ ನಿಮಗೆ ಒಂದು ಸ್ಮಾಲ್ ಟ್ಯಾಕೋಮೀಟರ್ ಸಿಗುತ್ತೆ, ಬಟ್ ಸ್ಕ್ರಾಮಲ್ಲಿ ಅದನ್ನು ಒಮಿಟ್ ಮಾಡಿದ್ದಾರೆ, ಅದನ್ನು ಕೊಟ್ಟಿಲ್ಲ. ಆ ಒಂದು ಟ್ಯಾಕೋಮೀಟರ್ ಇತ್ತಿತ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಪ್ರಿಸೈಸ್ ಆಗಿ ಶಿಫ್ಟ್ ಮಾಡ್ಬೋದಾಗಿತ್ತು, ಆ್ಯಂಡ್ ಯಾವ ಆರ್ ಪಿ ಎಮ್ಮಲ್ಲಿ ಇಂಜಿನ್ ರನ್ ಆಗ್ತಿದೆ ಅಂತ ಕೂಡ ಗೊತ್ತಾಗ್ತಾ ಇತ್ತು. ಸೊ ಇದು ನಮ್ಮ ಪ್ರಕಾರ ಒಂದಿಷ್ಟು ಟಾಪ್ 5 ಫೀಚರ್ಸ್ ಆ್ಯಂಡ್ ಟಾಪ್ 2 ಇಂಪ್ರೂವ್ಮೆಂಟ್ಸ್ ಈ ಮೋಟರ್ಸೈಕಲಲ್ಲಿ ನಿಮಗೆ ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಾನಾಗಲೇ ಹೇಳ್ದಂಗೆ ಇದನ್ನು ಕಂಪ್ಲೀಟಾಗಿ ರಿವ್ಯೂ ಮಾಡಿದ್ದೀವಿ, ಯಾವ ಥರ ಇದೆ ಓಡಿಸೋದಕ್ಕೆ, ನಿಂತ್ಕೊಂಡು ಓಡಿಸೋದಕ್ಕೆ ಯಾವ ಥರ ಇದೆ, ಆಫ್ ರೋಡ್ ಆನ್ ರೋಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಪೂರ್ತಿ ವೀಡಿಯೋನಲ್ಲಿ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀವಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು ನೀವು. ನಿಮಗೆ ಈ ಒಂದು ಟಾಪ್ 5 ಫೀಚರ್ಸ್ ತಿಳ್ಕೊಂಡು ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.